ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಕೋರ್ಸ್ಗಳ ಪ್ರವೇಶ ಕೌನ್ಸೆಲಿಂಗ್ ತಮಗೆ ಅನ್ಯಾಯ ಆಗುತ್ತಿದೆ ಎಂದು ಆರೋಪಿಸಿ ಕೆಲ ವಿದ್ಯಾರ್ಥಿಗಳು ಕೃಷಿ ವಿಶ್ವವಿದ್ಯಾಲಯದಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಿದ್ರು. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯವು ಸ್ನಾತಕೋತ್ತರ ಕೋರ್ಸುಗಳಿಗೆ ವಿಳಂಬವಾಗಿ ಕೌನ್ಸೆಲಿಂಗ್ ಆರಂಭಿಸಿದೆ. ಇಲ್ಲಿ ಕೌನ್ಸೆಲಿಂಗ್ ವಿಳಂಬವಾಗಿ ಆರಂಭವಾದ್ದರಿಂದ ಇದಕ್ಕಿಂತ ಮುಂಚೆಯೇ ಕೆಲ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಪ್ರವೇಶ ಪಡೆದಿದ್ರು. ಇಂದು ಕೃಷಿ ವಿಶ್ವವಿದ್ಯಾಲಯ ಕೌನ್ಸೆಲಿಂಗ್ ಕರೆದಿದ್ದು ಇಲ್ಲಿ ಕೌನ್ಸೆಲಿಂಗ್ಗೆ ಬರುವ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಗಳ ಮೂಲ ಪ್ರತಿಗಳನ್ನು ತರಬೇಕು ಎಂದು ಈಗ ಹೇಳುತ್ತಿದೆ. ಆದರೆ ಇದಕ್ಕೂ ಮುಂಚೆ ಬೇರೆ ಕಡೆ ಕೌನ್ಸೆಲಿಂಗ್ ಹಾಜರಾಗಿ ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ಮೂಲ ಅಂಕಪಟ್ಟಿಗಳನ್ನು ಸಲ್ಲಿಸಿದ್ದಾರೆ. ಮೂಲ ಅಂಕಪಟ್ಟಿ ಇಲ್ಲದವರಿಗೆ ಕೌನ್ಸೆಲಿಂಗ್ಗೆ ಅವಕಾಶ ಇಲ್ಲ ಎಂದು ಕೃಷಿ ವಿಶ್ವವಿದ್ಯಾಲಯ ಸ್ಪಷ್ಟವಾಗಿ ಹೇಳುತ್ತಿದೆ. ನನಗೆ ಒಂದು ಲಿಂಕ್ ಕಳಿಸಿದ್ರಿಗೆ ವೇಕೆಂಟ್ ಸೀಟ್ಸ್ ಅದನ್ನು ಬಿಟ್ಟಾರ ಅಂತ, ಬಟ್ ನಾನು ಮಿಸ್ಟೇಕ್ ಮಾಡ್ದಂದ್ರೆ ನಾನು ಶೈನ್ ಇಂಡಿಪೆಂಡೆಂಟ್ ಪಿ ಯು ಕಾಲೇಜ್ನಲ್ಲಿ ನೀಟ್ ರಿಪೀಟ್ ಕಾರ್ಡಿಂದ ಅಡ್ಮಿಷನ್ ತೊಗೊಂಡಿನಿ. ಅಲ್ಲಿ ನಾನು 10 ಪಿ ಯು ಸಿ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡ್ರಿ. ಆದರೆ ಅವ್ರೇನಂದ್ರೆ ಕಿ ನೀವು ಅಲ್ಲಿ ನೆಕ್ಸ್ಟ್ ಅಲ್ಲಿ ಡಿಗ್ರಿ ಕಾರ್ಡಿಂದ ಅಡ್ಮಿಷನ್ ಮಾಡ್ತಿರಲ್ಲ, ಅಲ್ಲಿ ಅಡ್ಮಿಷನ್ ತೊಗೊಂಡ್ರೆ ನಾ ಇಲ್ಲಿಂದು ನಿಮ್ಮ 10 ಪಿ ಯು ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ನಾವು ನಿಮಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲೇನು ನನ್ನ 10 ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ತೊಗೊಂಡು ಬಂದಿನಿ, ಅದು ಅಲೋ ಮಾಡ್ಲಿಕ್ಕತ್ತಿಲ್ಲ. ಅವ್ರು ಅಲ್ಲಿಗತ್ತರಿ ಕಿ ಒರಿಜಿನಲ್ಲೇ ಬೇಕು. ನಾನು ಒಂದು ಲೆಟರ್ ತೊಗೊಂಡು ಬಂದಿನಿ ನಮ್ಮ ಕಾಲೇಜ್ ಕಡೆಯಿಂದ, ಅವ್ರು ಫ್ಯಾಕ್ಸ್ ಮಾಡಿದ್ದಾರೆ ಕಿ ಅವ್ರು ನನ್ನ ಮಾಸ್ಕ್ ಕಾರ್ಡ್ ಅವ್ರು ಬಲ್ಲಿದ್ದ ಅಂತ. ಆದರೆ ಅವ್ರೆಲ್ಲ ತರಕಿ ಒರಿಜಿನಲ್ ಮಾಸ್ಕ್ ಕಾರ್ಡ್ ಬೇಕು, ಜೆರಾಕ್ಸ್ ಅಲೋ ಮಾಡಂಗಿಲ್ಲ ಅಂತ ಅಲ್ಲಿಗತ್ತಾರೆ. ಈಗ ನಮಗೆ ಪ್ರಾಬ್ಲಮ್ ಆಗತ್ತರಿ, ನಮ್ಗೆ ಒನ್ ಡೇ ಟೈಮ್ ಬೇಕು ಅಂತ ನಾ ಕೇಳತ್ತೀನಿ, ರಿಕ್ವೆಸ್ಟ್ ಮಾಡತ್ತೀನಿ. ಸದ್ಯ ಇಲ್ಲಿ ಕೌನ್ಸೆಲಿಂಗ್ಗೆ ಹಾಜರಾಗಿರುವ ವಿದ್ಯಾರ್ಥಿಗಳು ದೃಢೀಕೃತ ಅಂಕಪಟ್ಟಿಯೊಂದಿಗೆ ಹಾಜರಾಗಿದ್ದಾರೆ. ಆದರೆ ಮೂಲ ಅಂಕಪಟ್ಟಿ ಇಲ್ಲದವರಿಗೆ ಕೌನ್ಸೆಲಿಂಗ್ಗೆ ಹಾಜರಾಗಲು ಅವಕಾಶ ಸಿಕ್ಕಿಲ್ಲ. ಸಂಬಂಧಿತ ಕಾಲೇಜಿನಿಂದಲೂ ಪ್ರಮಾಣ ಪತ್ರ ತಂದರೂ ಕೃಷಿ ವಿಶ್ವವಿದ್ಯಾಲಯ ಪರಿಗಣಿಸುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಕಾಲೇಜ್ದಾಗ ಇನ್ನೂ ಮಾಸ್ಕ್ ಕಾರ್ಡ್ ಅಂದರೆ 15 ಡೇಸ್ ಬ್ಯಾಕು ಒರಿಜಿನಲ್ ಮಾಸ್ಕ್ ಕಾರ್ಡ್ ಬಂದಿದ್ದಾವೆ, ಆದರೆ ನಾವಿನ್ನು ಕಲೆಕ್ಟ್ ಮಾಡಿಲ್ಲ. ನೀಟ್ ಹೋದವರು ಇರ್ತಾರ, ಇವಾಗ ಅವರು ಡೈರೆಕ್ಟ್ ವೆರಿಫಿಕೇಶನ್ಗೆ ಬಂದರು, ಅವ್ರು ಏನು ಮಾಡ್ಬೇಕಂತ ಪ್ರೊವಿಷನಲ್ ಮಾಸ್ಕ್ ಕಾರ್ಡ್ ಅವರು ವೆರಿಫೈ ಮಾಡಲ್ಲಂತೆ. ಒರಿಜಿನಲ್ಲೇ ಬೇಕು, ಒನ್ ಡೇ ನಮಗೆ ಟೈಮ್ ಬೇಕಾಗಿತ್ತು. ಅವ್ರು ಇವಾಗ ನಾವು ತಗೊಳ್ಳಲ್ಲ, ಏನು ಮಾಡೋಕ್ಕೂ ಹೋಗಲ್ಲ, ನೀವು ಮನೆಗೆ ಹೋಗೋದಂತ ಹೇಳ್ತಾರೆ. ಬೀದರ್, ಬೆಂಗಳೂರು, ಕಲಬುರಗಿ, ವಿಜಯಪುರ ಸೇರಿದಂತೆ ಹಲವು ಕಡೆಯಿಂದ ವಿದ್ಯಾರ್ಥಿಗಳು ಕೌನ್ಸೆಲಿಂಗ್ಗೆ ಬಂದಿದ್ದರು. ಇವತ್ತು ಒಂದು ದಿನ ಅವಕಾಶ ಕೊಟ್ಟರೆ ನಾಳೆ ಮೂಲ ಅಂಕಪಟ್ಟಿ ತಂದು ಕೊಡುತ್ತೇವೆ ಎಂದು ವಿದ್ಯಾರ್ಥಿಗಳು ಮನವಿ ಮಾಡುತ್ತಿದ್ದರು. ಕೃಷಿ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಮಾತ್ರ ಅದಕ್ಕೆ ಒಪ್ಪಿಗೆ ಕೊಡುತ್ತಿಲ್ಲ. ಈ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಹೇಗೆ ಪಾರಾಗುತ್ತಾರೋ ಅನ್ನೋದನ್ನ ಕಾದು ನೋಡಬೇಕಿದೆ. 9 ಲೈವ್ ನ್ಯೂಸ್, ಧಾರವಾಡ.